ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ, ರಾತ್ರಿ ಉಳಿದಿರೋಂಥ ಅನ್ನದಲ್ಲಿ ಯಾವ ರೀತಿ ರುಚಿಯಾಗಿರೋ ನಾಷ್ಟ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ರೀ. ಒಂದೇ ರೀತಿ ನಾಷ್ಟ ತಿಂದು ಬೇಜಾರಾದಾಗ ಇದನ್ನು ನೀವು ಟ್ರೈ ಮಾಡ್ಬೋದು. ಬರ್ರಿ, ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಚಂದಗೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, ಸಾಸಿವೆ ಚಿಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆ, ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡೈತ್ರಿ. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡಬೇಕಾಗ್ತತಿ. ಅದಾದಮೇಲೆ ಒಂದು ಹೆಸರು ಕರಿಬೇವನ್ನ ಸೇರಿಸ್ಕೋಬೇಕು. ನಾನು ಕೈಯಿಂದ ಈ ಥರ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ, ಇದರಿಂದ ಕರಿಬೇವು ಘಮ ಚಲೋ ಬಿಡ್ತತ್ರಿ. ಹಾಗಾಗಿ ನೆಕ್ಸ್ಟು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳತ್ತೇನೆ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದಾದಮೇಲೆ ನೆಕ್ಸ್ಟು ಒಂದು ಅರ್ಧ ಚಮಚದಷ್ಟು ಅರಿಶಿನ, ಹಂಗೆ ಒಂದು ಚಮಚದಷ್ಟು ಸಕ್ಕರೆ, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತ್ರಿ. ಈಗ ಎಲ್ಲ ಇಂಗ್ರೀಡಿಯನ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲರ ಮನೆಯೊಳಗೂ ಹೆಚ್ಚಾಗಿ ರಾತ್ರಿ ಮಾಡಿರೋ ಅನ್ನ ಉಳಿದಿರ್ತತ್ರಿ. ನಾವು ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ತಿಂದು ಬೋರ್ ಆಗಿಬಿಟ್ಟಿರ್ತತಿ. ಹಾಗಾಗಿ ಡಿಫ್ರೆಂಟ್ ಟೇಸ್ಟು ಕೊಡ್ತತಿ, ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು. ಅದಾದಮೇಲೆ ನೋಡಿರಿ, ಒಂದು ಕಪ್ಪಷ್ಟು ನಾನು ಹಸಿ ಬಟಾಣಿ ಸೇರಿಸ್ಕೊಳತ್ತೇನೆ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಇದ್ರ ಬದಲು ಶೇಂಗಾ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂದರೆ ಫ್ರೋಝನ್ ಬಟಾಣಿನೂ ಸೇರಿಸ್ಕೋಬೋದ್ರಿ. ಹಸಿ ಬಟಾಣಿನ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಹಸಿ ಬಟಾಣಿ ಲೈಟಾಗಿ ಸಾಫ್ಟ್ ಆಗಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ. ಈಗ 5 ನಿಮಿಷ ಆಯ್ತು ರೀ, ಹಸಿ ಬಟಾಣಿ ಸಾಫ್ಟ್ ಆಗಿದ್ದಾವು. ನೆಕ್ಸ್ಟ್ ನಾನು ರಾತ್ರಿ ಉಳಿದಿರೋಂಥ ಅನ್ನನ ಈ ಥರ ಬಿಡಿ ಬಿಡಿಯಾಗಿ ಎಲ್ಲ ಉದುರುದ್ರಾಗಿ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಳಕತ್ತೇನೆ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು ರೀ, ಫ್ರೆಶಾಗಿ ಅನ್ನ ಮಾಡಿ. ಈಗ ನೆಕ್ಸ್ಟ್ ನಾನು 3 ಚಮಚದಷ್ಟು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೊಳತ್ತೇನೆ ರೀ. ವಾಂಗಿಬಾತ್ ಪೌಡ್ರನ್ನ ಚೆಂದಾಗಿ ಅನ್ನದ ಜೊತೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ. ನೋಡಿರಿ, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ವಾಂಗಿಬಾತ್ ಪೌಡ್ರು. ಇದು ಒಂದು ಒಳ್ಳೆ ಫ್ಲೇವರ್ ಕೊಡ್ತತ್ತೆ ಅಂತ ಹೇಳ್ಬೋದು ವಾಂಗಿಬಾತ್ ಪೌಡ್ರು. ನಿಮ್ಮ ಹತ್ರ ವಾಂಗಿಬಾತ್ ಪೌಡ್ರ್ ಇಲ್ಲಪ್ಪ ಅಂದ್ರೆ ಅಚ್ಚಕರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕಿದ್ರೂ ಅದು ಕೂಡ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತತ್ರಿ. ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋದು ಎಲ್ಲ ಲೇಡೀಸ್ಗೂ ಟೆನ್ಷನ್ ಆಗೇ ಆಗ್ತಿರ್ತೈತಿ ನಾಷ್ಟಕ್ಕೆ. ಸೊ ರಾತ್ರಿ ಉಳಿದಿರೋಂಥ ಅನ್ನದಲ್ಲಿ ಈ ಥರ ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ರೈಸ್ನ ನೀವು ಮಾಡಿಕೊಂಡು ತಿನ್ಬೋದು. ಈಗ ನೋಡಿರಿ, ಎಲ್ಲ ಕಡೆ ಚೆನ್ನಾಗಿ ಒಗ್ಗರಣೆಯೊಳಗೆ ಮಿಕ್ಸ್ ಮಾಡ್ಕೊಂಡಾಯಿತು ವಾಂಗಿಬಾತ್ ಪೌಡ್ರನ್ನ. ನೆಕ್ಸ್ಟು ನಾನು ನಿಂಬೆಹಣ್ಣಿನ ರಸನ ಹಿಂಡ್ಕೊಳತ್ತೇನೆ. ಹುಳಿ ಹುಳಿಯಾಗಿ ಟೇಸ್ಟ್ ಚಲೋ ಆಗ್ತದ್ರಿ. ನೀವು ನಿಂಬೆಹಣ್ಣು ಇಲ್ಲ ಅಂದರೆ ಒಂದು ಟೊಮ್ಯಾಟೊ ಕೂಡ ಸೇರಿಸ್ಕೋಬೋದು. ಈಗ ನೋಡಿರಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ ಒಳಗೆ ನಾನು ಉದುರಿಸ್ಕೊಳತ್ತೇನೆ. ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ. ಇಷ್ಟಾದರೆ ನೋಡಿರಿ, ರಾತ್ರಿ ಉಳಿದಿರೋ ಅನ್ನದೊಳಗೆ ರುಚಿಯಾದ ಒಂದು ನಾಷ್ಟ ರೆಡಿ ಆದಂಗೆ. ಸೊ ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ರೀ. ನೀವು ಕೂಡ ಇದೇ ರೀತಿ ಮಾಡಿ ನೋಡಿರಿ, ಮಾಡಿ ತಿಂದು ನೋಡಿರಿ. ಹಂಗೆ ಕಮೆಂಟ್ಸ್ ಬಾಕ್ಸ್ದೊಳಗೆ ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಇವತ್ತಿನ ರೆಸಿಪಿ ಬಗ್ಗೆ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಧನ್ಯವಾದ. ಶರಣ್ ರೀ.